ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಮಿತಾಶ್. ಈ ಚಾನಲ್ನಲ್ಲಿ ನೀವು ಇತಿಹಾಸ, ವಿಜ್ಞಾನ ಸೇರಿದಂತೆ ಹತ್ತು ಹಲವು ವಿಷಯಗಳ ಕುರಿತಾದ ಕುತೂಹಲಕಾರಿ ಕಥೆಗಳನ್ನ ಕೇಳಬಹುದಾಗಿದೆ. ಹಾಗಾದರೆ ಬನ್ನಿ, ಇವತ್ತಿನ ಕತೆ ಕೇಳೋರಂತೆ. ಅದು ಸುಮಾರು 1830 ಆಸುಪಾಸು. ಫಿಲಿಪ್ ಮೆಡಾಸ್ ಟೇಲರ್ ಅನ್ನೋ ಒಬ್ಬ ಬ್ರಿಟಿಷರು ಹೈದರಾಬಾದ್ನ ನಿಜಾಮರಿಗೆ ಕೆಲಸ ಮಾಡ್ತಿರ್ತಾರೆ. ಅಷ್ಟೊತ್ತಿಗಾಗಲೇ ಅವರು ಕನ್ನಡ ಹಾಗೂ ತೆಲುಗು ಭಾಷೆಗಳನ್ನ ತಕ್ಕಮಟ್ಟಿಗೆ ಕಲ್ತಿರ್ತಾರೆ. ದಕ್ಷಿಣ ಭಾರತದಲ್ಲಿ ಸುತ್ತಾಡ್ತಾ ಇಲ್ಲಿನ ಸಂಸ್ಕೃತಿ ಹಾಗೂ ಜನಜೀವನದ ಬಗ್ಗೆ ತಿಳಿತಾ ತಿಳಿತಾ ಗಂಗಾವತಿ ಹತ್ತಿರ ಒಮ್ಮೆ ಅದೊಂದು ಜಾಗಕ್ಕೆ ಭೇಟಿ ನೀಡೋ ಅವಕಾಶ ಸಿಗತ್ತೆ. ಆ ಜಾಗದ ಬಗ್ಗೆ ಅಲ್ಲಿನ ಹಳ್ಳಿಗರು ವಿಚಿತ್ರ ಹಾಗೂ ವಿಸ್ಮಯಕಾರಿ ಕಥೆಗಳನ್ನ ಹೇಳಿರ್ತಾರೆ. ಟೈಲರ್ ಅವರು ಕಲ್ಲಿನ ಗುಡ್ಡಗಳ ನಡುವೆ ಇದ್ದ ಆ ಜಾಗಕ್ಕೆ ಭೇಟಿ ನೀಡಿದಾಗ ಅವರಿಗೆ ಅಚ್ಚರಿಯಾಗುತ್ತೆ. ಅಲ್ಲಿ ಟೈಲರ್ ಅವರಿಗೆ ನೂರಾರು ಮನೆಗಳಂತಿದ್ದ ಪುಟ್ಟ ಕಲ್ಲಿನ ಗೂಡುಗಳು ಕಾಣ್ತವೆ. ಆ ಕಲ್ಲಿನ ಗೂಡುಗಳ ಬಗ್ಗೆ ಸಂಶೋಧನೆ ಮಾಡಿದ ಟೈಲರ್ ಆಗಿನ ಕಾಲಕ್ಕೆ ಒಂದು ರಿಪೋರ್ಟ್ ತಯಾರು ಮಾಡ್ತಾರೆ. ಇದಾಗಿ ಸುಮಾರು 120 ವರ್ಷ ಕಳೆಯುತ್ತೆ. ಸರ್ ರಾಬರ್ಟ್ ಎರಿಕ್ ಮಾರ್ಟಿಮರ್ ವೀಲರ್ ಅನ್ನೋ ಒಬ್ಬರು ಆರ್ಕಿಯಾಲಜಿಸ್ಟ್ ಮತ್ತೆ ಅದೇ ಪುಟ್ಟ ಮನೆಗಳಿದ್ದ ಜಾಗಕ್ಕೆ ಭೇಟಿ ನೀಡಿ ಸಂಶೋಧನೆ ಮಾಡ್ತಾರೆ ಮತ್ತೆ ಒಂದು ರಿಪೋರ್ಟ್ ತಯಾರು ಮಾಡ್ತಾರೆ. ಸ್ವತಂತ್ರ ನಂತರದಲ್ಲಿ ಹೀಗೆ ಸುಮಾರು ಜನ ಸಂಶೋಧಕರು ಅದೇ ಜಾಗಕ್ಕೆ ಭೇಟಿ ನೀಡಿ ಆ ಪುಟ್ಟ ಮನೆಗಳ ಬಗ್ಗೆ ಕುತೂಹಲಕಾರಿ ವಿಷಯಗಳನ್ನ ಹೊರಹಾಕಿದ್ದಾರೆ. ಸ್ನೇಹಿತರೆ, ಈ ಪುಟ್ಟ ಮನೆಗಳ ಬಗ್ಗೆ ತಿಳಿಯಲು ನಮ್ಮ ಪೂರ್ವಜರು ಹಾಗೂ ಈ ನಾಡಿಗೆ ಮೊದಲಿಗರು ಅಂತ ಅನ್ಸ್ಕೊಂಡವರ ಜೀವನದ ಬಗ್ಗೆ ಸ್ವಲ್ಪ ತಿಳಿಬೇಕಾಗುತ್ತೆ. ಇದು ಸುಮಾರು 2000-3500 ವರ್ಷಗಳ ಹಿಂದಿನ ಕಥೆ. ಈ ಸಂಗತಿಗಳು ಸುಮಾರು 1000 ವರ್ಷದ ಕಾಲಘಟ್ಟದಲ್ಲಿ ನಡೀತವೆ. ನವಶಿಲಾಯುಗ ಅಥವಾ ನ್ಯೂಲಿಥಿಕ್ ಏಜ್ ಅಂತ ಏನು ಕರೀತಾರೆ, ಇದು ದಕ್ಷಿಣ ಭಾರತದಲ್ಲಿ ಶುರುವಾದದ್ದು ಕ್ರಿಸ್ತಪೂರ್ವ 5000 ವರ್ಷದಿಂದೀಚೆಗೆ. ಈ ಕಾಲಘಟ್ಟದಲ್ಲಿ ಮಾನವ ಅಲೆಮಾರಿ ಜೀವನ ಬಿಟ್ಟು ಕೃಷಿ ಹಾಗೂ ಪಶು ಸಾಕಾಣಿಕೆ ಚಟುವಟಿಕೆಗಳಲ್ಲಿ ತೊಡಗುತ್ತಾನೆ. ಗುಂಪು ಗುಂಪಾಗಿ ಬೆಟ್ಟಗಳ ಮೇಲೆ ಬದುಕ್ತಿರ್ತಾನೆ. ಹೀಗೆ ಬದುಕಿದ್ದ ಸಮಯದಲ್ಲಿ ತನ್ನವರು ತೀರ್ಕೊಂಡಾಗ ತಾನು ವಾಸವಿದ್ದ ಜಾಗದಲ್ಲೇ ಅವರನ್ನ ಮಣ್ಣು ಮಾಡುವ ಒಂದು ಅಭ್ಯಾಸ ಬೆಳೆಸಿಕೊಂಡಿರ್ತಾನೆ. ಹೀಗೆ ಸತ್ತವರ ಜೊತೆಯಲ್ಲಿ ಅವರು ಬಳಸುತ್ತಿದ್ದ ಮಡಿಕೆಗಳು ಹಾಗೂ ಇನ್ನಿತ್ಯಾದಿ ವಸ್ತುಗಳನ್ನ ಮಣ್ಣು ಮಾಡುವ ಅಭ್ಯಾಸನೂ ಇರುತ್ತೆ. ಜಾಡಿಗಳಲ್ಲಿ ದೇಹವನ್ನು ಮಣ್ಣು ಮಾಡಿರುವ ಉದಾಹರಣೆಗಳು ಇವೆ. ಹೀಗೆ ಮಣ್ಣಾದವರ ಮೂಳೆಗಳು ಇಂದಿಗೆ ನಮಗೆ ಸಿಕ್ಕಿವೆ. ಇದಾದ ನಂತರದ ಕಾಲಘಟ್ಟದಲ್ಲಿ ಕಬ್ಬಿಣದ ಆಗಮನವಾಗುತ್ತೆ. ಕಬ್ಬಿಣದ ಆಗಮನದೊಂದಿಗೆ ಸಮಾಜ ಬದಲಾಗುತ್ತೆ. ಗುಂಪು ಗುಂಪಾಗಿ ಬೆಟ್ಟದ ಮೇಲೆ ಬದುಕುತ್ತಿದ್ದ ಮನುಷ್ಯ ಕೆಳಗಿಳಿದು ಬರ್ತಾನೆ. ಹಳ್ಳಿಗಳು ಹುಟ್ಟುಕೊಳ್ತವೆ, ಹೊಸ ಕೆಲಸಗಳು ಹುಟ್ಟುಕೊಳ್ತವೆ, ಜನ ಜನರ ನಡುವಿನ ಸಂಬಂಧಗಳು ಬದಲಾಗ್ತವೆ, ಶ್ರೇಣಿಗಳು ಹುಟ್ಟುಕೊಳ್ತವೆ. ಅಲ್ಲಿಯವರೆಗೂ ಸತ್ತವರನ್ನ ಮಣ್ಣು ಮಾಡುವ ಒಂದು ಅಭ್ಯಾಸ ಸಾಮಾನ್ಯವಾಗಿದ್ದ ಒಂದು ಅಭ್ಯಾಸ ಆ ಕಾಲಘಟ್ಟದಲ್ಲಿ ಒಂದು ಹೊಸ ಪ್ರಾಮುಖ್ಯತೆ ಪಡೆಯುತ್ತೆ. ಆಗಿನ ಕಾಲದಲ್ಲಿ ಸಮಾಜದಲ್ಲಿ ಪ್ರಮುಖರು ಅಂತ ಅನಿಸ್ಕೊಂಡಿರೋರಿಗೆ ಒಂದು ಸ್ಮಾರಕ ನಿರ್ಮಾಣ ಮಾಡಬೇಕು ಅನ್ನೋ ಒಂದು ಆಲೋಚನೆ ಬರುತ್ತೆ. ಹಳ್ಳಿಗಳಿಂದ ಆಚೆಗೆ ಹೀಗೆ ಸತ್ತವರ ಸ್ಮಾರಕಗಳನ್ನು ನಿರ್ಮಾಣ ಮಾಡ್ತಾರೆ. ಸಮಾಜದ ಪ್ರಮುಖರು ತೀರ್ಕೊಂಡಾಗ ಅವರ ಜೊತೆಯಲ್ಲಿ ಅವರು ಬಳಸುತ್ತಿದ್ದ ಕಲ್ಲಿನ ಕೊಡ್ಲಿ ಹಾಗೂ ಇನ್ನಿತ್ಯಾದಿ ವಸ್ತುಗಳನ್ನು ಮಣ್ಣು ಮಾಡಿ ಬೃಹತ್ ಕಲ್ಲುಗಳನ್ನು ನೆಟ್ಟು ಸ್ಮಾರಕಗಳನ್ನು ನಿರ್ಮಾಣ ಮಾಡ್ತಾರೆ. ಹೀಗೆ ನಿರ್ಮಾಣ ಆಗಿರೋ ಬೃಹತ್ ಶಿಲಾಯುಗದ ಸ್ಮಾರಕಗಳು ನಮಗೆ ಕರ್ನಾಟಕದಲ್ಲಿ ಕೃಷ್ಣಾ ಹಾಗೂ ತುಂಗಭದ್ರಾ ನದಿಗಳ ನಡುವೆ ಆಂಧ್ರಪ್ರದೇಶ, ಕೇರಳ, ತಮಿಳುನಾಡು ಹೀಗೆ ದಕ್ಷಿಣ ಭಾರತದ ತುಂಬೆಲ್ಲ ಸಿಗ್ತವೆ. ಇಂಥ ಬೃಹತ್ ಶಿಲಾಯುಗದ ಸ್ಮಾರಕಗಳು ಕರ್ನಾಟಕದಲ್ಲಿ ಹೆಚ್ಚಾಗಿವೆ. ಸ್ನೇಹಿತರೆ, ಈ ಕಥೆಯ ಶುರುವಿನಲ್ಲಿ ನಾನು ಒಂದು ಊರಿನ ಬಗ್ಗೆ ಹೇಳಿದೆ. ಆ ಊರಿನ ಹೆಸರು ಹಿರೇಪಣೆಕಲ್ ಅಂತ. ಈ ಊರಿಗೆ ಮೌರ್ಯರ ಗುಡ್ಡ, ಮೌರ್ಯರ ಮನೆ, ಮೌರ್ಯರ ಅಂಗಡಿ ಅಂತಲೂ ಕರೀತಾರೆ. ಇದು ಗಂಗಾವತಿಯಿಂದ ಸುಮಾರು 10 ಕಿಲೋಮೀಟರ್ ದೂರದಲ್ಲಿದೆ. 1000 ವರ್ಷಗಳ ಇತಿಹಾಸ ಇರೋ ದೇಶ ನಮ್ಮದು. ಇದರ ಒಡಲೊಳಗೆ ಇರೋದೆಲ್ಲವೂ ರೋಮಾಂಚಕ ಕಥೆಗಳೇ. ಸ್ನೇಹಿತರೆ, ಇಂಥ ಹೆಚ್ಚೆಚ್ಚು ವಿಚಾರಗಳನ್ನು ತಿಳಿಯಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಧನ್ಯವಾದಗಳು.